ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ನರ್ಸಿಂಗ್ ವಿದ್ಯಾರ್ಥಿಗಳ ನಮ್ಮ ಚಾನಲ್ಗೆ ಸ್ವಾಗತ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೊರ ರಾಜ್ಯದತ್ತ ನರ್ಸಿಂಗ್ ವಿದ್ಯಾರ್ಥಿಗಳ ಚಿತ್ರ ಆಗ್ತಾ ಇದೆ ಸೀಟು ಹಂಚಿಕೆ ನಿರ್ಬಂಧ ಅಂದರೆ ತಮಿಳುನಾಡು ತೆಲುಗು ಮತ್ತು ಆಂಧ್ರಗಳ ಕಡೆ ಮುಖ ಹಾಕ್ತಾ ಇದ್ದಾರೆ ಇಲ್ಲಿ ಕೆಡ ಶೇಕಡ ಫಿಫ್ಟಿ ಫೈವ್ ಪರ್ಸೆಂಟ್ ಅಷ್ಟೇ ಸೀಟ್ಗಳು ಕೂಡ ಭರ್ತಿ ಆಗಿದ್ದಾವೆ ಈ ಬಾರಿ ಶೇಕಡ ಫಿಫ್ಟಿ ಫೈವ್ ಆಗಿದೆ ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ಆರ್ನೂರ ನಲವತ್ತೆರಡು ಸೀಟ್ಗಳ ಪೈಕಿ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತು ಸೀಟ್ಗಳು ಭರ್ತಿ ಆಗಿದಾವೆ ಹನ್ನೊಂದು ಸಾವಿರದ ಆರುನೂರ ಎಪ್ಪತ್ತು ಸೀಟ್ಗಳು ಕೂಡ ಬಾಕಿ ಉಳಿದವೆ ಎರಡು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಮಂದಿ ಅರ್ಹತೆ ಪಡೆದ್ರು ಕೂಡ ಇದರಲ್ಲಿ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತು ಮಂದಿ ಅಷ್ಟೇ ಕೋರ್ಸ್ ಆಯ್ಕೆ ಮಾಡಿಕೊಂಡಿದ್ದಾರೆ ಕಳೆದ ವರ್ಷ ನರ್ಸಿಂಗ್ ಸೀಟ್ಗಳಲ್ಲಿ ಕೆ ಎಂದ್ಬಿಟ್ಟು ಕಳೆದ ವರ್ಷ ಶೇಕಡ ನೂರು ಸೀಟ್ ಹಂಡ್ರೆಡ್ ಪರ್ಸೆಂಟ್ ಸೀಟ್ಗಳನ್ನು ಹಂಚಿಕೆ ಮಾಡಿತ್ತು ಈ ಬಾರಿ ಶೇಕಡ ಇಪ್ಪತ್ತು ಪರ್ಸೆಂಟ್ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಹೊರತು ಶೇಕಡ ಎಂಬತ್ತೆ ಬಂದ್ಬಿಟ್ಟು ಕೆ ಬಂದ್ಬಿಟ್ಟು ಹಂಚಿಕೆ ಮಾಡಿತ್ತು ಬಟ್ ಅರ್ಧಕ್ಕರ್ಧ ಇದಾಗಿದೆ ಆಗಿಲ್ಲ ಕಾರಣ ಏನಂದ್ರೆ ಸರ್ಕಾರದ ಕಡಿವಾಣ ಹಾಕಿದ ಪ್ರಮುಖ ಕಾರಣ ಅಂತ ಹೇಳಿದ್ದಾರೆ ಮೊದಲ ಬಾರಿಗೆ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ಗಳಿಗೆ ಸರ್ಕಾರವೇ ಶುಲ್ಕ ನಿಗದಿ ಮಾಡಿತ್ತು ಅಧಿಕ ಶುಲ್ಕ ವಸೂಲಿ ಮಾಡುವ ನರ್ಸಿಂಗ್ ಕಾಲೇಜುಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಕೂಡ ಎಚ್ಚರಿಕೆ ನಡೆಯಿತು ಇಲ್ಲಿವರೆಗೂ ರಾಜ್ಯ ಸರ್ಕಾರ ಮತ್ತು ಖಾಸಗಿ ನರ್ಸಿಂಗ್ ಕಾಲೇಜುಗಳು ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ಗಳಿಗೆ ನೇರ ಪ್ರವೇಶಕ್ಕೆ ಅವಕಾಶ ಇತ್ತು ಡೈರೆಕ್ಟ್ ಆಗಿ ಅಡ್ಮಿಷನ್ ಆಗಬಹುದಿತ್ತು ಈಗ ಸರ್ಕಾರಿ ಕಾಲೇಜುಗಳಲ್ಲಿ ಸಿ ಅಂಕದ ಮೇಲೆ ಪ್ರವೇಶ ಪಡೆದರೆ ಖಾಸಗಿ ಕಾಲೇಜುಗಳಲ್ಲಿ ಶುಲ್ಕ ಪಾಲಿಸಿದ ಎಲ್ಲ ವಿದ್ಯಾರ್ಥಿಗಳು ಕೂಡ ಪ್ರವೇಶ ನೀಡದ ನೀಡಲಾಗಿತ್ತು ಅಂದ್ರೆ ಗೋರ್ಮೆಂಟ್ ಅಲ್ಲಿ ಟ್ವೆಲ್ತ್ ಮೇಲೆ ತಗೊಳ್ತಾ ಇದ್ರು ನುಳಿದವರಿಗೆಲ್ಲ ಶುಲ್ಕ ಪಾವತಿ ಮಾಡಲು ತಗೊಳ್ತಾ ಈ ಬಾರಿ ಸಿಇಿ ಮೂಲಕ ಭರ್ತಿ ಮಾಡಿದೆ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟದ ಕೋಟ ಸಿ ಇ ಗೆ ಹತ್ತು ಸಾವಿರ ಖಾಸಗಿ ಕೋಟಕ್ಕೆ ಒಂದು ಲಕ್ಷ ರು ಮತ್ತು ಮ್ಯಾನೇಜ್ಮೆಂಟ್ ಗೆ ಒಂದು ಪಾಯಿಂಟ್ ನಲವತ್ತು ಲಕ್ಷ ರು ನಿಗದಿ ಮಾಡಿತ್ತು ಈ ನಿಟ್ಟಿನಲ್ಲಿ ಅಡ್ಮಿಷನ್ ಕುಸಿತ ಆಗಿದೆ ಅಂತ ಹೇಳಿದ್ದಾರೆ ಅಲ್ಲಿ ಹಲವು ಮಾನದಂಡಗಳು ಕೂಡ ಕಡೆಯ ಅಂತ ಹೇಳಿದ್ದಾರೆ ಏನಂದ್ರೆ ಅಹ್ ನೂರು ಹಾಸಿಗೆಗಳ ಆಸ್ಪತ್ರೆ ಹೊಂದಿರಬೇಕು ಬಿ ಎಸ್ ಸಿ ಗೆ ಗರಿಷ್ಠ ನೂರು ಸೀಟ್ಗಳು ಕೂಡ ಅಂಜನ ಮಾಡ್ತೀವಿ ಈ ಕೋರ್ಸ್ಗಳ ಬೋಧನಾ ಮತ್ತು ಭೌತಿಕ 啊。Uh ಸೌಲಭ್ಯಗಳು ಕೂಡ ಒಳಗಿರ್ಬೇಕು ಮುನ್ನೂರಕ್ಕೂ ಅಧಿಕ ಹೆಚ್ಚಿನ ಹಾಸಿಗೆ ಹೊಂದಿರುವ ಪೋಷಕ ವೈದ್ಯಕೀಯ ಅಥವಾ ಪೋಷಕ ಆಸ್ಪತ್ರೆ ಹೊಂದಿರಬೇಕು ಕಟ್ಟಡ ಇರಬೇಕು ಪ್ರಯೋಗಾಲಯ ಪ್ರಯೋಗಾಲಯ ಇರಬೇಕು ಗ್ರಂಥಾಲಯ ಇರಬೇಕು ಬೋಧಕ ಬೋಧಕರ್ ಬಂದಿರಬೇಕು ಮೂಲ ಸೌಕರ್ಯ ಇರಬೇಕು ಈ ರೀತಿ ಮಾನದಂಡ ಕಾರಣ ವಿದ್ಯಾರ್ಥಿಗಳು ಬೇರೆ ಹತ್ರ ಹೋಗ್ತಾ ಇದ್ದಾರೆ ಈ ರೀತಿ ಸಮಸ್ಯೆ ಆಗಿದೆ ಸರ್ಕಾರ ನಿಗದಿ ಮಾಡಿದ ಕಾರಣ ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ ಆ ಇಲ್ಲಿ ಖಾಸಗಿ ಕಾಲೇಜುಗಳು ಅವ್ರು ಇಷ್ಟ ಬಂದಷ್ಟೇ ಫೀಸ್ ನ ಮಾಡ್ತಾರೆ ಅದು ಕೂಡ ಬ್ರೇಕ್ ಆಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿ ಎಪ್ಪತ್ತೆರಡು ಎಪ್ಪತ್ತೈದು ಕಾಲೇಜುಗಳನ್ನ ನಿರ್ಬಂಧ ಕೂಡ ಮಾಡಿದ್ದಾರೆ ಬೆಂಗಳೂರು ಮೂವತ್ತೆರಡು ಮೈಸೂರು ಮಂಗಳೂರು ಕಲಬುರಗಿ ಸೇರಿ ನಲವತ್ತ್ ಮೂರು ಕಾಲೇಜು ಟೋಟಲ್ ಬಂದ್ಬಿಟ್ಟು ಎಪ್ಪತ್ತೈದು ಕಾಲೇಜುಗಳಿಗೆ ಈ ರೀತಿ ನಿರ್ಬಂಧ ಅಂತ ಕೂಡ ಹೇಳಿದ್ದಾರೆ ಕಾರಣ ಏನಂದ್ರೆ ನಿಮ್ಗೆ ಗೊತ್ತಿರೋ ಮೂಲಭೂತ ಸೌಕರ್ಯ ಇಲ್ಲ ಅಂತ ನಿರ್ಬಂಧ ಆಗಿದ್ದಾರೆ ಈ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಬೇರೆ ರಾಜ್ಯದ ಇದ ಇದಾಗ್ತಾ ಇದ್ದಾರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಕೇರಳ ಈಶಾನ್ಯ ರಾಜ್ಯಗಳಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇದ್ದಾರೆ